ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ, ನನ್ನ ಬಹಳ ಆತ್ಮೀಯ ಸ್ನೇಹಿತರು ಮತ್ತೆ ಗೆಲ್ಲುವಂತ ಅಭ್ಯರ್ಥಿ. ಮೊದಲು ಸರ್ವೆನಲ್ಲೂ ಕೂಡ ಬೊಮ್ಮಾಯಿ ಅವರು ನಿಂತರೆ ಇದು ಸ್ಥಾನ ಗೆಲ್ತೈತೆ ಅಂತ ಸರ್ವೆ ರಿಪೋರ್ಟನು ಕೂಡ ಇದೆ. ಬೊಮ್ಮಾಯಿ ಅವರು ಇಲ್ಲಿ ಸುಮಾರು 2-3 ಲಕ್ಷ ಅಂತರದಲ್ಲಿ ಗೆಲ್ಲುವಂತ ವಾತಾವರಣ ಇದೆ. ಜನ ಬೊಮ್ಮಾಯಿಯವರ ಪರವಾಗಿ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಡೀ ಜಿಲ್ಲೆಗೆ ಒಂದು ಹೊಸ ಹುರುಪನ್ನ ಕೊಟ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಅದರಿಂದ ಬೊಮ್ಮಾಯಿಯವರ ಗೆಲುವು ಶತಸಿದ್ಧ. ಅದಕ್ಕೋಸ್ಕರ ನಾನು ಕೂಡ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇನೆ. ಇವತ್ತು ನಾನು ಯಾರು ಕೇಳ್ತಾವ್ರೆ, ಕಾಂಗ್ರೆಸ್ ಅವರು ಯಾರು ಹೇಳ್ತಾವ್ರೆ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ ಅವರ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಲ್ವಾ? ಹಾಂ, ಓ ಸರಿ, ಪ್ರಜ್ವಲ್ ರೇವಣ್ಣ ಇವಾಗ ಎಂ ಪಿ ಅಲ್ವಾ? ಅವ್ರು ಎಂ ಪಿ ಆಗಿದ್ದಾರೆ, ಈಗಲೂ ಎಂ ಪಿನೇ, ಕರೆಕ್ಟಾ? ಅವರಿಗೆ ಓ ಸರಿ ಕ್ಯಾನ್ವಾಸ್ ಮಾಡಿದವ್ರು ಯಾರು? ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿ ನಾವು ಪಾರ್ಟ್ನರು. ಇನ್ನೂ ಅವರು ರಿಸಲ್ಟ್ ಬಂದಿಲ್ಲ, ಇನ್ನೂ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದಮೇಲೆ ಅವರು ಅಲಯನ್ಸ್ ಎನ್ ಡಿ ಎ ಗೆಲುವಿನ ಅಭ್ಯರ್ಥಿ ಆಗ್ತಾರೆ. ಈಗ ಅವರು ಸಿಟ್ಟಿಂಗ್ ಎಂ ಪಿ, ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಡು ಫಸ್ಟ್ ಅವರು ಉತ್ತರ ಹೇಳಬೇಕು, ನಾವಲ್ಲ ಉತ್ತರ. ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಈಗಾಗಲೇ ಕಾಂಗ್ರೆಸ್ಸರು ಅರ್ಜೆಂಟಾಗಿ, ಬಹಳ ಅರ್ಜೆಂಟಾಗಿ ಎಸ್ ಐ ಟಿ ರಚನೆಯೂ ಕೂಡ ಮಾಡಿದ್ದಾರೆ. ಎಸ್ ಐ ಟಿ ರಿಪೋರ್ಟ್ ಏನ್ ಬರುತ್ತೆ, ನ್ಯಾಯಾಲಯ ಏನ್ ರಿಪೋರ್ಟ್ ಕೊಡುತ್ತೆ, ಅದಕ್ಕೆ ತಲೆ ಬಾಗಲೇಬೇಕು. ಯಾರಾದ್ರೂ ಅಷ್ಟೇ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಬಿಜೆಪಿ ಏನಿಲ್ಲೋ ಸ್ಪಷ್ಟ ಇದೆ, ಕಾನೂನಡಿಯಲ್ಲಿ ಎಲ್ಲರೂ ಸಮಾನರು. ಕಾನೂನಡಿಯಲ್ಲಿ ಏನ್ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಇನ್ನೂ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ, ರಾಜ್ಯ ಪಾಪರ್ ಔಟ್ ಇದೆ. ಈಗ ಬರಗಾಲದ ಹಣವನ್ನ ನರೇಂದ್ರ ಮೋದಿಯವರು ಬಿಡುಗಡೆ ಆಗಿಲ್ಲ ಅಂದಿದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಪಾಪರ್ ಆಗ್ಬಿಡ್ತಾ ಇತ್ತು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಬರಕ್ಕೆ ಸಂಬಂಧಪಟ್ಟಂತೆ, ಫ್ಲಡ್ಗೆ ಸಂಬಂಧಪಟ್ಟಂತೆ 1,000,000,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಹಿಂದೆ 10 ವರ್ಷ ಕಾಲದ ಇದ್ದಾಗ ಅವರು ಬಿಡುಗಡೆ ಮಾಡಿದ್ದು 3,500 ಕೋಟಿ ಮಾತ್ರ. ನಾವು ಕೇಳಿದ್ದು 44,000 ಕೋಟಿ ಅವ್ರು ಬಿಡುಗಡೆ ಮಾಡಿದ್ದು ಸುಮಾರು 9% ಅಷ್ಟೆ, 8-9% ಅಷ್ಟೆ. ಆದರೆ ನರೇಂದ್ರ ಮೋದಿಯವರು ಈಗ ಹಣ ಕಳೆದ 10 ವರ್ಷದಲ್ಲಿ ಬಿಡುಗಡೆ ಮಾಡಿರೋದು 40-50% ಹಣ ಬಿಡುಗಡೆಯನ್ನು ಮಾಡಿದ್ದಾರೆ ಅಂದರೆ ಟ್ಯಾಲಿ ಮಾಡಿ. ಅದರಿಂದ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ಈ ಹಣ ಏನು ಬಿಡುಗಡೆ ಮಾಡಿದ್ದಾರೆ 3,454 ಕೋಟಿ, ಆಮೇಲೆ ಇದನ್ನು ನುಂಗಾಕ ಪ್ರಯತ್ನವನ್ನು ಮಾಡಬೇಡಿ ಕಾಂಗ್ರೆಸ್ರು. ಯಾಕಂದರೆ ಕಾಂಗ್ರೆಸ್ ಅವರು ನುಂಗಣ್ಣುಗಳು, 2G 3G ಹಗರಣಗಳು. ಇಲ್ಲಿ ಅಷ್ಟೇ, ಯಾವಾಗ ಟ್ಯಾಕ್ಸ್ಗಳೆಲ್ಲ ಹಾಕಿದ್ದೀರಾ? ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಕರ್ನಾಟಕದ ಹಣವನ್ನು ಮಹಾರಾಷ್ಟ್ರ ಮಧ್ಯಪ್ರದೇಶ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಚುನಾವಣೆಗೆ. ಸರ್ 100% ATM. ಅದಕ್ಕೋಸ್ಕರ ನಾವು ಕಾವಲುಗಾರ ರೀತಿ ಕಾವಲು ಕಾಯ್ತೀರಿ. ನರೇಂದ್ರ ಮೋದಿಯವರು ಕೊಟ್ಟಿರುವಂತಹ ಒಂದೊಂದು ಪೈಸೆನೂ ಕೂಡ ರೈತರ ಮನೆ ಬಾಗಿಲಿಗೆ ಮುಟ್ಟಬೇಕು, ಇಲ್ಲಾಂದ್ರೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ಕಾನೂನು ಹತ್ಬಿಟ್ಟಿದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ, ವಿನಂತಿ ಮಾಡ್ತೀನಿ, ಮಾಡಿ ಹೋಗಿ ಚೀಮಾರಿ ಹಾಕ್ಸ್ಕೊಂಡು ಬರ್ತೀರಾ? ಗ್ಯಾರಂಟಿ ಚೀಮಾರಿ ಹಾಕ್ತಾರೆ. ಈಗ ಕೊಟ್ಟಿರೋ ಅಮೌಂಟ್ ಏನಿದೆಯಲ್ಲ, 3,454 ಕೋಟಿ, ಹೈಯೆಸ್ಟ್. ಕಳೆದ 20 ವರ್ಷದಲ್ಲಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಇಷ್ಟು ಹಣ ಕೊಟ್ಟೇ ಇಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದ ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೊಂದು ದೊಡ್ಡ ಅಮೌಂಟ್ ಗೊತ್ತೆ. ಇಷ್ಟು ಕೊಟ್ಟರೂ ಇವ್ರಿಗೆ ಅದಲ್ಲ, ಲೂಟಿ ಮಾಡೋಕ್ಕೆ ಜಾಸ್ತಿ ಬಂದರೆ ಲೂಟಿ ಮಾಡ್ಬೋದು, ತಿಂದ್ಬಿಡೋಣ ಚೆಂದಾಗಿ ಅಂತೇಳಿ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಯಾಕಂದ್ರೆ ಅವರು ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ, ಅನುದಾನಗಳು ಕೊಡೋಕ್ಕೆ ದುಡ್ಡಿಲ್ಲ. ಇಡೀ 1 ವರ್ಷದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕನ್ನು ಎಲ್ಲೂ ಮಾಡಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ, ಒಂದು ಶಾಲೆ ಕಟ್ಟಿಲ್ಲ. ಅದರಿಂದ ಪಾಪರ್ ಆಗಿರುವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿಯಾಗಿದೆ. ಅದಕ್ಕೋಸ್ಕರ ಈ ಥರ ಇಲ್ಲ ಸಲ್ಲದ ಅಪಾದ